ಎಸ್ ವೀಕ್ಷಕರ ಜಿಲ್ಲೆ ರಾಮನಗರ ಜಿಲ್ಲೆ ಬಾರಿ ವೋಲ್ಟೇಜ್ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಕನಕಪುರ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಎಂದೇ ಬಿತ್ತವಾಗಿರುವ ಜೆಡಿಎಸ್ನಿಂದ ಕುಮಾರಸ್ವಾಮಿ ಚನ್ನಪಟ್ನ ಹಾಗೆ ಮಂಡ್ಯದಲ್ಲಿ ಸೋತು ರಾಮನಗರದಲ್ಲಿ ಗೆಲ್ತೀನಿ ಬಂದಿರತಕ್ಕಂಥ ನಿಖಿಲ್ ಕ್ಷೇತ್ರ ರಾಮನಗರ ಈ ಕ್ಷೇತ್ರಗಳಿರೋದು ಈ ನಾಕೇ ಕ್ಷೇತ್ರಗಳಲ್ಲಿ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಸೌಂಡ್ ಇದೆ ಯೋಗೇಶ್ವರ್ ಕುಮಾರಸ್ವಾಮಿ ಈ ಕಾಂಗ್ರೆಸ್ ಎಸ್ ಸರ್ಕಾರವನ್ನ ಕೆಡವಿ ಬಿಜೆಪಿ ಸರ್ಕಾರವನ್ನ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಂತಹ ಯೋಗೇಶ್ವರ್ ಅವ್ರದ್ದು ಇಲ್ಲೇ ಚೆನ್ನಪಟ್ಟಣ ಚೆನ್ನ ಸೊ ಒಟ್ಟಾರೆ ಬಾರಿ ಕುತೂಹಲ ಇರತಕ್ಕಂತ ಜಿಲ್ಲೆ ಇದು ಮೊದಲ ಕ್ಷೇತ್ರ ಮಾಗಡಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಇಂದ ಎಚ್ ಸಿ ಬಾಲಕೃಷ್ಣ ಕಂಟೆಸ್ಟ್ ಮಾಡ್ತಾರೆ ಜೆಡಿಎಸ್ ಇಂದ ಮಂಜುನಾಥ್ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಿಂದ ಪ್ರಸಾದ್ ಗೌಡ್ರು ರಂಗಧಾಮಯ್ಯ ಅವರು ಆ ದೇವೇಗೌಡರು ಯಾರು ಕಂಟೆಸ್ಟ್ ಮಾಡ್ತಾರೆ ಸೊ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಬಾಲಕೃಷ್ಣ ವರ್ಸಸ್ ಮಂಜುನಾಥ್ ಮಂಜುನಾಥ್ ಬಾಲಕೃಷ್ಣ ಅವ್ರಿಗೆ ತುಂಬಾ ಚೆನ್ನಾಗಿ ಟೇಕ ಆಯ್ತಾ ಇತ್ತು ಮಾತು ಮನೆ ಕೆಡ್ಸು ತೂತು ಒಲೆ ಕೆಡ್ಸು ಅನ್ನೋ ತರ ಬಾಲಕೃಷ್ಣ ಅವರು ಒಂದಷ್ಟು ನಾಯಿ ನೆರಿಗಳೆಲ್ಲ ಗೆದ್ಬಿಡ್ತವೆ ಸೊ ಮಾತ್ ಮೇಲೆ ಇಡ್ತಾ ಇರ್ಲಿಲ್ಲ ಇಲ್ಲ ಏನಂದ್ರೆ ಬಾಲಕೃಷ್ಣ ಇಸ್ ಗುಡ್ ಲೀಡರ್ ನೋ ಡೌಟ್ ಯಾಕಂದ್ರೆ ಅವ್ರ ತಂದೆ ಆ ಮಟ್ಟಿಗೆ ಗೆಸದ ಚನ್ನಪ್ಪನವ್ರಿಗೆ ಮಾಗಡಿ ಕ್ಷೇತ್ರದಲ್ಲಿ ಅವ್ರದೇ ಆದಂತ ಗ್ರಿಪ್ಪು ಮಾಗಡಿ ಅಂದ್ರೆ ಚೆನ್ನಪ್ಪನವರು ಆ ಮಟ್ಟಿಗೆ ಸೆಟ್ ಮಾಡ್ಕೊಂಡಿದ್ರು ಮಾಗಡಿ ಬಾಲಕೃಷ್ಣ ಹೇಳ್ತಾ ಇದ್ ಕೇಳಸ್ಕೊಳ್ಳಿ ಕೆವರೆಲ್ಲ ಅನ್ಕೊಂಡವರು ಇವರು ಕುಮಾರಸ್ವಾಮಿ ರಾಜಕೀಯ ನೆಲೆ ಕಂಡ್ಕಂಡ್ರು ಅಂತ ನೆವರ್ ಎವರ್ ಬಿಜೆಪಿ ಬಿಜೆಪಿ ಆಗಿದ್ರಲ್ಲ ಏನೂ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಬಾಲಕೃಷ್ಣ ಎಂಎಲ್ ಎಲ್ ಎಂಬತ್ನಾಲ್ಕಲ್ಲ ತೊಂಬತ್ನಾಲ್ಕರಲ್ಲಿ ಬಿಜೆಪಿಯಿಂದ ಸೊ ಹಾಗಾಗಿ ಬಾಲಕೃಷ್ಣ ಅವರು ಸಿಕ್ಕಂತ ಅವಕಾಶಗಳನ್ನ ತಮ್ಮ ಬೇರೆ ಬೇರೆ ಇದ್ರಲ್ಲಿ ಹಳ ಮಾಡ್ಕತಾವ್ರೆ ಮಾಡ್ಕೊಂಡವ್ರೆ ಮನೇಲಿ ಮುಗ್ದೋಗಿಡ್ತಾ ಮುಗಿಲಿಲ್ಲ ಹದಿನೈದು ದಿನ ಅಷ್ಟೇ ಮೆಮೊರಿ ಹದಿನೈದು ದಿನ ಒಂದ್ ತಿಂಗಳು ಈಗಲೂ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕು ಬಾಲಕೃಷ್ಣ ಯಾಕೆ ಓಟ್ ಹಾಕ್ಬೇಕು ಅಂತ ಕೇಳ್ಕೊಂಡ್ರು ಚುನಾವಣೆ ಮಾಡಬಹುದು ಹ್ಮ್ ಅದನ್ನ ಬಿಟ್ಟು ಜೆ ಡಿ ಎಸ್ ನ ಕುಮಾರಸ್ವಾಮಿನ ಬೈಕಂಡು ಹೋದ್ರೆ ಅದೇ ರಿಪೀಟ್ ಬಾಲಕೃಷ್ಣ ಇಷ್ಟೇ ಬಾಲಕೃಷ್ಣ ಏನ್ ಮಾಡವ್ರೆ ಚನ್ನಪ್ಪನವ್ರ ಏನ್ ಮಾಡವ್ರೆ ಏನ್ ಕತೆ ಅಂತ ಹೇಳ್ಕೊಂಡು ಹೋಗಿ ನನ್ಗೆ ಓಟ್ ಹಾಕಿ ಡಿ ಕೆ ಶิว కుమార్ ಸಿಎಂ ಮಾಣಮ ಅಂತ ಕೇಳಕೊಂಡ್ಹೋದ್ರು ಊಟ ಆಗ್ತಾರೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳದ್ರು ಸಾಕು ಸಾಕು ಆದ್ರೆ ಬಾಯಿ ತೆಗೆದ್ರೆ ಅರ್ಧ ಮತಕಳ್ನ ಕುಮಾರ್ ಸ್ವಾಮೀಗೆ ಜೆಡಿಎಸ್ ಗೆ ಹೋದ್ರೆ ವರ್ಕೌಟ್ ಆಗಲ್ಲ ಮಂಜು ನಮ್ಮಲ್ಲಿ ಲಂಟ್ರು ಹೇಳದ್ರಲ್ಲ ಅಣ್ಣ ನನಗೆ ಹೇಳಿ ಬಿಟ ಅವರ್ ಸಿಬಣಾ ಜೆಡಿಎಸ್ ಅಲ್ಲಿ ಸಾಕು ಗೆಲಿಸ್ತೀವಿ ಅಂತ ಎಲ್ಲೋ ಹွာ ಅಷ್ಟೇ ಇಲ್ಲಿದು ಸಾಕು ಅಷ್ಟೇ ಬಾಲಕೃಷ್ಣ ಅವರು ಸೀನಿಯರ್ ಪೊಲಿಟಿಷಿಯನ್ ಅವರಿಗೆ ಆಫರ್ ಬಂದಿದೆ ಚೆಲುರಾಯ ಸ್ವಾಮೀಗಿಂತ ಸೀನಿಯರ್ ಯೋಗೇಶ್ವರಗಿಂತ ಬಿಜೆಪಿ ಅಲ್ಲಿ ಇದ್ದಿದ್ರೆ ಮನ್ಷ ಸಿಎಂ ಮೆಟೀರಿಯಲ್ ಚೆನ್ನಾಗಿದ್ದಿದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದ್ದಿದ್ರೆ ಅಶೋಕ್ ಜೂನಿಯರ್ ಸಿ ಟಿ ರವಿ ಜೂನಿಯರ್ ಇವ್ರಿಗೆಲ್ಲ ಬಾಲಕೃಷ್ಣನೇ ಸೀನಿಯರ್ ಹಾಗಾಗಿ ಬಾಲಕೃಷ್ಣ ಅವ್ರದು ಚೆನ್ನಾಗಿತ್ತು ಆದ್ರೆ ಏಮಂಜು ಬಾಲಕೃಷ್ಣ ಅವರ ವರ್ತನೆಗಳ ಹೇಮಂಜುಗೆ ಲಾಭ ಜೆಡಿಎಸ್ ಶಕ್ತಿ ಅವ್ರಿಗೆ ಮಗಡಿ ಕ್ಷೇತ್ರದಲ್ಲಿ ಆಮೇಲೆ ಇಲ್ಲೇನು ಅಂದ್ರೆ ನಾನು ಕೇಳಿದೆ ಮೊನ್ನೆ ಶಿವರ್ನ ಯಾರಪ್ಪ ಗಣಸು ಖ್ಯಾತಿಯ ಅಶೋತ್ ನಾರಾಯಣ ಅವರನ್ನ ಕೇಳಿದೆ ಏನ್ ಮಾಡ್ತೀರಿ ಮಾಗಡಿ ಏನೋ ಕೂರ್ಸ್ ಕೇಸ್ ತಾನೆ ಅವ್ರು ಚಿಕ್ಕಲ್ಲಿ ಜೊತೆ ಓಡಾಡಕ್ಕೆ ಜೆಡಿಎಸ್ ಓಡಾಡ್ತಾರೆ ಮಂಜು ಕಟ್ಕಂಡ್ ಪ್ರಸಾದ್ ಗೌಡ ಬಾರಯ ಹ್ಮ್ ರಂಗದಾಮಯ್ಯ ಬಾರಯ ಹ್ಮ್ ಕೃಷ್ಣಪ್ಪ ಜೆಡಿ ಆ ದೇವಿ ದೇವಿಗೌಡ್ರ ಬನ್ನಿ ಹೆಂಗ್ ಗೆಲ್ಬೇಕು ಅಂತ ಯಾಕಂದ್ರೆ ಎರಡ್ ಸಾವಿರದ ಎಂಟಲ್ಲಿ ಐವತ್ ಸಾವಿರ ಓಟ್ ಬಂದಿತ್ತು ಕೆ ನಾಗರಾಜ್ ನಿಂತ್ಕೊಂಡಲ್ಲಿ ಬಿಜೆಪಿ ಬಿಜೆಪಿಯಿಂದ ಪಾರ್ಟಿ ಸ್ಟ್ರಾಂಗ್ ಇದೆ ಲಿಂಗಾಯತ ಸಮುದಾಯದ ಒಂದಷ್ಟು ಓಟ್ ಇದೆ ಬಿಜೆಪಿ ಓಟರ್ಸ್ ಇದಾರೆ ತುಂಬಾ ತನಕ ಗೆದ್ದಿರಲ್ಲ ಆದ್ರೆ ಅಲ್ಲಿ ಹೋಗ್ಬಿಟ್ಟು ಯಾರಪ್ಪ ಗಣಸು ಯಾರಪ್ಪ ಗಣಸು ಅಂತ ಅಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಬ್ರದರ್ಸ್ ಕಂಡ್ ಜಗಳ ಮಾಡೋದ್ ಬಿಟ್ಟು ಅಶ್ವಥ್ ನಾರಾಯಣ ಇಲ್ಲಿ ಮಾಡ್ಬೇಕಾಯ್ತು ಇಲ್ಲಿಗೆ ಮಾಡ್ಲಿಲ್ಲ ಸೊ ಇಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಹಣ ಹಣಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಅಲ್ಲಿ ಯಸ್ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ